ನಮಸ್ಕಾರ ಸ್ನೇಹಿತರೆ, ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಚಾನೆಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನೀಡುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವೇನಾದರೂ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಹೃದಯಾಘಾತದಿಂದ ವ್ಯಕ್ತಿ ಸತ್ತಾಗ ಅವರನ್ನು ಕೆಲವೇ ಗಂಟೆಗಳ ಹಿಂದೆ ಆರಾಮವಾಗಿ ಇದ್ದಿದ್ದನ್ನು ನೋಡಿದವರು ಇರುತ್ತಾರೆ. ಏನೋ ಕೆಲಸ ಮಾಡುತ್ತಿರುತ್ತಾರೆ, ಕುಸಿದು ಬೀಳುತ್ತಾರೆ. ಕೆಲವರ ಪ್ರಾಣ ಅಲ್ಲಿಯೇ ಹೋಗಿರುತ್ತೆ. ನಡೆದಾಡುವಾಗ, ಮಲಗಿದಾಗ, ಕೂತಾಗ, ಹೀಗೆ ಸುಳಿವೇ ಸಿಗದೆ ಯಮ ಬಂದು ತನ್ನ ಪಾಶ ಬೀಸಿರುತ್ತಾನೆ. ಕೆಲವರಂತೂ ತುಂಬಾನೇ ಆರೋಗ್ಯದಿಂದ ಇರುತ್ತಾರೆ, ಆದರೆ ಇದ್ದಕ್ಕಿದ್ದಂತೆ ಹೃದಯಾಘಾತ ಸಂಭವಿಸುತ್ತೆ. ಹೃದಯಾಘಾತ ಒಂದು ಚಿಕ್ಕ ಸುಳಿವು ಸಿಕ್ಕರೂ ಬದುಕಿಸಿಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ. ಆದರೆ ಹೃದಯಾಘಾತ ಮುನ್ಸೂಚನೆ ತಿಂಗಳ ಮುಂಚೆ, ಕೆಲ ವಾರಗಳ ಮುಂಚೆಯೇ ಸಿಕ್ಕಿರುತ್ತೆ. ಆದರೆ ಅದರತ್ತ ಗಮನ ನೀಡದೆ ಅಪಾಯ ಸಂಭವಿಸುತ್ತೆ. ಅಲ್ಲದೆ ಆ ಸೂಚನೆಗಳನ್ನು ಬೇರೆ ಸಮಸ್ಯೆ ಎಂದು ಭಾವಿಸುತ್ತಾರೆ. ಹೃದಯಾಘಾತವಾಗುತ್ತೆ ಎಂದು ಮುನ್ಸೂಚನೆ ಕೊಡುವ ಈ ಲಕ್ಷಣಗಳನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡಬೇಡಿ. ಮೊದಲನೇದು, ಎದೆಯಲ್ಲಿ ಏನೋ ಒಂದು ರೀತಿಯ ಬಿಗಿತ. ನೀವು ಅದರತ್ತ ತುಂಬಾ ಗಮನ ಕೊಡುವಷ್ಟು ಇಲ್ಲದಿರಬಹುದು, ಆದರೆ ಏನೋ ಒಂದು ರೀತಿ ಎದೆ ಬಿಗಿದಂಥ ಅನುಭವ ಇರುತ್ತೆ. ಹೃದಯದ ರಕ್ತನಾಳಗಳು ಬ್ಲಾಕ್ ಆದಾಗ ಹೃದಯದ ನರಗಳು ಹೆಚ್ಚು ಒತ್ತಡವನ್ನು ಹಾಕಬೇಕಾಗುತ್ತೆ. ಆದ್ದರಿಂದ ಸ್ವಲ್ಪ ನೋವು ಉಂಟಾಗುವುದು. ಈ ನೋವು ಸ್ವಲ್ಪ ಬಂದು ನಂತರ ಹೋಗುವುದು. ಎರಡನೇದು, ದೇಹದ ಇತರ ಭಾಗಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತೆ. ಹೃದಯಾಘಾತದ ಸೂಚನೆ ಹೃದಯ ಭಾಗದಲ್ಲಿ ಅಲ್ಲದೆ ದೇಹದ ಇತರ ಕಡೆಯೂ ಕಂಡುಬರುತ್ತೆ. ಹೃದಯದ ಕಾರ್ಯದಲ್ಲಿ ವ್ಯತ್ಯಾಸವಾದಾಗ ನೋವಿನ ಸೂಚನೆ ನೀಡುವ ಮೆದುಳು, ಎದೆ ಭಾಗ, ಕಿಬ್ಬೊಟ್ಟೆ, ಕುತ್ತಿಗೆಗೆ ಕಳುಹಿಸುವುದರಿಂದ ಹೃದಯ ಭಾಗದಲ್ಲಿ ಅಲ್ಲದೆ ಈ ಭಾಗಗಳಲ್ಲೂ ನೋವು ಕಂಡುಬರಬಹುದು. ಮೂರನೇದು, ಸುಸ್ತು. ಅನೇಕ ಕಾರಣಗಳಿಂದ ಸುಸ್ತು ಉಂಟಾಗಬಹುದು. ಸಾಕಷ್ಟು ನೀರು ಕುಡಿಯದಿದ್ದಾಗ, ಸರಿಯಾಗಿ ಪೋಷಕಾಂಶದ ಆಹಾರ ಸೇವಿಸದಿದ್ದಾಗ ಉಂಟಾಗಬಹುದು. ಆದರೆ ಸುಸ್ತು ಜೊತೆಗೆ ಎದೆಯಲ್ಲಿ ಸ್ವಲ್ಪ ನೋವಿದ್ದರೆ ಹೃದಯಾಘಾತವಾಗಬಹುದು ಎಂಬುದರ ಸೂಚನೆಯಾಗಿದೆ. ನಾಲ್ಕನೇದು, ತಲೆಸುತ್ತು. ಮಹಿಳೆಯರಲ್ಲಿ ಹೃದಯಾಘಾತಕ್ಕೆ ತಿಂಗಳ ಮುಂಚೆ ತಲೆಸುತ್ತು ಕಂಡುಬರುವುದು ಎಂದು ಹಾರ್ವರ್ಡ್ ಹೆಲ್ತ್ ಪಬ್ಲಿಷಿಂಗ್ ರಿಪೋರ್ಟ್ ಹೇಳಿದೆ. ನ್ಯಾಷನಲ್ ಹಾರ್ಟ್ ಬ್ಲಡ್ ಆ್ಯಂಡ್ ಲಂಗ್ ಇನ್ಸ್ಟಿಟ್ಯೂಟ್ ಮಹಿಳೆಯರಲ್ಲಿ ಹೃದಯಾಘಾತದ ಸೂಚನೆ ಮುಖ್ಯವಾಗಿ ಗೊತ್ತಾಗುವುದು ಎಂದು ಹೇಳಿದ್ದಾರೆ. ಐದನೇದು, ವಾಂತಿ ಅಥವಾ ಅಜೀರ್ಣ. ಹೃದಯ ಭಾಗಕ್ಕೆ ಸರಿಯಾಗಿ ರಕ್ತ ಪೂರೈಕೆಯಾಗದಿದ್ದರೆ ಹೊಟ್ಟೆ ಕಿವಿಚ್ಚದಂತೆ ವಾಂತಿ, ಅಜೀರ್ಣ ಈ ರೀತಿಯ ಸಮಸ್ಯೆ ಕಂಡುಬರುವುದು. ಈ ರೀತಿಯಾದಾಗ ಸಾಕಷ್ಟು ಬಾರಿ ಅಜೀರ್ಣ ಎಂದೇ ಭಾವಿಸುತ್ತೇವೆ, ಏಕೆಂದರೆ ಅಜೀರ್ಣ ಲಕ್ಷಣಗಳು ಕೂಡ ಹೀಗೇ ಇರುತ್ತೆ. ನೀವು ಎದೆ ಉರಿ ಹಾಗೂ ಈ ರೀತಿಯ ಲಕ್ಷಣಗಳು ಕಂಡು ಬಂದಾಗ ತಜ್ಞರನ್ನು ಭೇಟಿಯಾಗಿ ಹಾಗೂ ECG ಪರೀಕ್ಷೆಯನ್ನು ಮಾಡಿಸಿಕೊಳ್ಳುವುದು ಉತ್ತಮವಾಗಿದೆ. ಆರನೇದು, ಬೆವರುವುದು. ವ್ಯಾಯಾಮ ಮಾಡಿದಾಗ ಅಥವಾ ಕೆಲಸ ಮಾಡಿದಾಗ ಮೈ ಬೆವರುವುದು ಸಹಜ. ಆದರೆ ಸುಮ್ಮನೆ ಮೈ ಬೆವರುತ್ತಿದ್ದರೆ ಜೊತೆಗೆ ಎದೆಯಲ್ಲಿ ನೋವಿದ್ದರೆ ಅದು ಹೃದಯಾಘಾತದ ಲಕ್ಷಣವಾಗಿದೆ. ಏಳನೇದು, ಹೃದಯ ಬಡಿತ. ಹೃದಯ ಸರಿಯಾದ ರಕ್ತ ಪೂರೈಕೆ ಮಾಡದಿದ್ದರೆ ಹೃದಯ ಬಡಿತದಲ್ಲಿ ವ್ಯತ್ಯಾಸ ಉಂಟಾಗುವುದು. ಹೃದಯ ಬಡಿತದಲ್ಲಿ ವ್ಯತ್ಯಾಸ ಉಂಟಾದರೆ ಕೂಡಲೇ ವೈದ್ಯರನ್ನು ಭೇಟಿ ಮಾಡಿ. ಎಂಟನೇದು, ಉಸಿರಾಟದ ತೊಂದರೆ. ಆಗಾಗ ಉಸಿರಾಟಕ್ಕೆ ತೊಂದರೆಯಾಗುತ್ತಿದ್ದರೆ ಹೃದಯಕ್ಕೆ ಏನೋ ಸಮಸ್ಯೆ ಇದೆ ಎಂದು ಅರ್ಥ. ಇನ್ನು ಕಾಲು, ಪಾದಗಳಲ್ಲಿ ಊತ ಕೂಡ ಹೃದಯಕ್ಕೆ ತೊಂದರೆ ಇದೆ ಎಂದು ಸೂಚಿಸುವ ಲಕ್ಷಣಗಳಾಗಿವೆ. ಇನ್ನು ತಲೆಸುತ್ತು ಕೂಡ ಹೃದಯಾಘಾತದ ಪ್ರಮುಖ ಲಕ್ಷಣವಾಗಿದೆ ಎಂದು ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಹೇಳಿದೆ. ವಾಂತಿ, ಭೇದಿ, ಬೆವರುವುದು, ಊತ, ನೋವು, ಖಿನ್ನತೆ, ಒತ್ತಡ ಇವೆಲ್ಲ ಲಕ್ಷಣಗಳು ಮಹಿಳೆಯರಲ್ಲಿ ಕಂಡುಬಂದರೆ ಅದು ಹೃದಯಾಘಾತದ ಸೂಚನೆಗಳಾಗಿವೆ. ಈ ಲಕ್ಷಣಗಳು ಪುರುಷರಿಗಿಂತ ಮಹಿಳೆಯರಲ್ಲಿಯೇ ಹೆಚ್ಚಾಗಿ ಕಂಡುಬರುತ್ತೆ. ಈ ರೀತಿಯ ಲಕ್ಷಣಗಳು ಕಂಡುಬಂದರೆ ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಒಂದು ECG ಮಾಡಿಸಿ, ಇದರಿಂದ ಮುಂತಾಗುವ ಅಪಾಯವನ್ನು ತಪ್ಪಿಸಿ. ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವೇನಾದರೂ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.